ಒಂದಿನ ರೋಹಿತ್ ನನ್ನ ಪಬ್ ಕರ್ಕೊಂಡು ಹೋಗಿದ್ದ. ಅಲ್ಲಿ ನಾನು ಪ್ರೀತಿ ನೋಡ್ದೆ. ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಯಾರು? ಪ್ರೀತಿ, ಕಮ್ 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 ಕಮ್. ಪ್ರೀತಿ ಅಷ್ಟು ಖುಷಿಯಾಗಿರೋದ್ ನೋಡಿದ್ಮೇಲೆ ನನಗ್ ಯಾಕೋ ಪ್ರೀತಿ ಜಾಗದಲ್ಲಿ ನನ್ ತಂಗಿ ಅಲ್ವಾ ಇರ್ಬೇಕಾಗಿತ್ತು ಅಂತ ಡಿಪ್ರೆಷನ್ಗೆ ಹೋದೆ. ಸ್ವಲ್ಪ ದಿನ ರೋಹಿತ್ ನನ್ಗೆ ಹೆಲ್ಪ್ ಮಾಡೋಕ್ ಟ್ರೈ ಮಾಡ್ದ, ಆದ್ರೆ ಹೆಲ್ಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಟ್ ಆಫ್ ಮೈಂಡ್ನಲ್ಲಿ ನಾನಿರ್ಲಿಲ್ಲ. ನಿಧಾನಕ್ ಬೇಜಾರು, ಕೋಪಕ್ ತಿರುಗ್ತು. ಪ್ರೀತಿ ಮೇಲೆ ಚಿಕ್ಕ ಕೋಪ ಅವತ್ತು ಸಾಯಿಸೋ ಕೋಪಾಗ್ ಬದ್ಲಾಯ್ತು. ಮೆಕ್ಯಾನಿಕ್ ಫಹದ್ ಬಗ್ಗೆ ತಿಳ್ಕೊಂಡೆ. ಅವನಿಗೆ ದುಡ್ಡು ಕೊಟ್ಟು ಪ್ರೀತಿನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಕರ್ಕೊಂಡ್ ಬರಕ್ ಹೇಳ್ದೆ. ದುಡ್ಡು ಕೊಡ್ತೀನಿ ಅಂದ್ರು ಸರ್. ಕೊಂದ್ಬಿಟ್ಟೆ. ಸ್ವಪ್ನ, ಸ್ವಪ್ನ ಏನಿದು? ರೋಹಿತ್, ಪ್ರೀತಿ, ರೋಹಿತ್, ಪ್ರೀತಿ, ನಾನು ಬೇಕು ಅಂತ ಸಾಯಿಸ್ಲಿಲ್ಲ, ಬೇಕು ಅಂತ ಸಾಯಿಸ್ಲಿಲ್ಲ ಅಂದ್ಕೊಂಡೆ ಎಲ್ಲ ನಡೆದು ಹೋಯ್ತು. ನಾನು ಹೀಗೆ ಮಾಡ್ತೀನಿ ಅಂತ ರೋಹಿತ್ ಅಂದ್ಕೊಂಡಿದ್ದ, ಆದರೆ ನನ್ನ ಪಟ್ಟ ಕಷ್ಟ ಕೇಳಿದ್ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ he chose me over his duty. ಸ್ವಲ್ಪ ದಿನದಲ್ಲೇ ಹೆಚ್ಐಟಿಗೆ ಟ್ರಾನ್ಸ್ಫರ್ ಆಯ್ತು. ನೇಹ ಎವಿಡೆನ್ಸ್ನ ಅನಲೈಸ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ಲು. ಒಂದಿನ ಶ್ರೀನಿವಾಸ್ ಅವ್ರಿಗೆ ನೇಹ ಕಾಲ್ ಮಾಡಿದಾಗ ಲಕ್ಕಿಲಿ ಕಾಲ್ ಕನೆಕ್ಟ್ ಆಗಿಲ್ಲ ಅಂತ ರೋಹಿತ್ ಕಾಲ್ ಮಾಡಿದ್ಲು. ಹಲೋ, ಪ್ರೀತಿ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಐಡೆಂಟಿಫೈ ಮಾಡಿದ್ದೀನಿ. ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಿರೋ ನೀಡಲ್ ಮೇಲೆ ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಐಡೆಂಟಿಫೈ ಆಗಿದೆ. ದಟ್ಸ್ ಗ್ರೇಟ್. ನೀಡಲ್ ಮೇಲೆ ಪ್ರೀತಿ ಬ್ಲಡ್ ಆಗಲಿ ಡಿಎನ್ಎ ಆಗಲಿ ಡಿಟೆಕ್ಟ್ ಆಗಿಲ್ಲ. ಫಿಂಗರ್ ಪ್ರಿಂಟ್ಸ್ಗೋಸ್ಕರ ಸರ್ಚ್ ಮಾಡಿದೆ, ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಡಿಟೆಕ್ಟ್ ಆಗಿದೆ. ಸೊ ಐ ರ್ಯಾನ್ ಅ ಕ್ವಿಕ್ ಚೆಕ್. ದೇರ್ ಯು ಗೋ. ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಅಂತಿದ್ಯಲ್ವಾ, ವಿ ನೀಡ್ ಟು ಚೆಕ್ ವಿತ್ ದ ಫಿಂಗರ್ ಪ್ರಿಂಟ್ಸ್ ಬ್ಯೂರೋ. ಈ ಇನ್ಫಾರ್ಮೇಶನ್ ಯಾವ ಕಾರಣಕ್ಕೂ ಶ್ರೀನಿವಾಸ್ ಅವರು ಗೊತ್ತಾಗಬಾರ್ದು ಅಂತ ಅವತ್ ರಾತ್ರಿ ರೋಹಿತ್ ನೇಹ ಮನೆಗೆ ಹೋದ. ಥ್ಯಾಂಕ್ ಯು.
ಸಾಯಿಸೋದು ನಮ್ಮ ಉದ್ದೇಶ ಅಲ್ಲ ವಿಕ್ರಮ್. ನಾವು ಅಬ್ರಾಡ್ಗೆ ಇಲ್ಲೀಗಲ್ ಆಗಿ ಹೋಗಿ ಹೇಗೂ ಡಿಸಪಿಯರ್ ಆಗೋದಕ್ಕೆ ರೋಹಿತ್ ತನ್ನ ಫ್ರೆಂಡ್ಸ್ ಮೂಲಕ ಅರೇಂಜ್ ಮಾಡಿಸಿದ್ದ. ಬಟ್ ಅವ್ರ ತಾಯಿನ ಅವ್ರ ಅಣ್ಣನ್ಗೆ ಒಪ್ಸಿ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ನೇಹನ ಹಾಗೆ ಕಟ್ಬಿಟ್ಟು ಹೋಗ್ಬಿಡೋಣ ಅನ್ನೋದೇ ನಮ್ಮ ಪ್ಲಾನ್. ಆ ಹುಡುಗಿನ ಬಿಟ್ಟು ಹೋಗೋದು ಅನ್ಕೊಂಡಿದ್ರು ಸರ್. ಆ ಹುಡುಗಿಯಿಂದ ಪ್ಲಾನ್ ಎಲ್ಲ ಹೊರಗೆ ಗೊತ್ತಾದ್ರೆ ಸಿಕ್ಕಾಕೊಳ್ಳೋದು ನಾನೇ ಅಲ್ವಾ ಸರ್? ಅದಕ್ಕೆ ಸಾಯಿಸೋಣ ಅಂತ ಹೋಗ್ತಿದ್ದೆ. ಈ ಸರ್ ಬಂದು ತಡೆದ್ಬಿಟ್ರು. ಯಾವಾಗ ಶೀಲಾ ಪ್ರೀತಿ ಡೆಡ್ ಬಾಡಿ ರಾಜು ಗೆಸ್ಟ್ ಹೌಸ್ ಹತ್ರ ಇದೆ ಅಂತ ನೋಟ್ ಬರೆದಿಟ್ಲು, ಅವತ್ತು ರೋಹಿತ್ ಮತ್ತೆ ಪ್ರೀತಿ ಬಾಡಿನ ಹೊರಗೆ ತೆಗ್ದ. ಆದ್ರೆ ರೋಹಿತ್ ತುಂಬಾ ಉಳಿಯೋನು. ನನ್ನಿಂದ ಶೀಲಾ ಪನಿಶ್ ಆಗೋದು ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಈಗಾಗಲೇ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರೋ ಜನರ ಹತ್ರ ರೋಹಿತ್ ಮತ್ ಹೋದ. ಅವ್ರಿಗೆ ಗೊತ್ತಿಲ್ಲದೆ ಅವ್ರ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡ. ಹಾಗೆ ಕಲೆಕ್ಟ್ ಮಾಡ್ಕೊಂಡ DNA ಸ್ಯಾಂಪಲ್ಸ್ ನ ಹೊರಗ್ ತೆಗೆದು ಪ್ರೀತಿ ಬಾಡಿಗೆ ಇಂಪ್ಲಾಂಟ್ ಮಾಡ್ದ. ಹೀಗೆ DNA ಇಂಪ್ಲಾಂಟ್ ಮಾಡಿದ ಪ್ರೀತಿ ಬಾಡಿನ ಶಿಲಾ ಹೇಳಿದ ಜಾಗದಲ್ಲಿ ಯಾರಿಗೂ ಗೊತ್ತಾಗದ ಹಾಗಿಟ್ಟು ಬಂದ. ಹಾಗೆ ಶೀಲಾ ಶೋ ಇಂದ ಕಾರ್ ಟೈರ್ಸ್ ನಿಂದ ಮಟ್ ಕೂಡ ಕಂಟಾಮಿನೇಟ್ ಮಾಡ್ದ. ರೋಹಿತ್ ಯಾರನ್ನೂ ಸಿಕ್ಕಾಕ್ಸೋಕ್ ಟ್ರೈ ಮಾಡ್ಲಿಲ್ಲ ವಿಕ್ರಮ್. ಈ ಕೇಸ್ ಕೋಲ್ಡ್ ಆದ್ಮೇಲೆ ನಾವು ಓಡ್ ಹೋಗ್ಬೇಕು ಅನ್ನೋದೇ ನಮ್ ಪ್ಲಾನ್. ರೋಹಿತ್ ಹೀಗ್ ಸಾಯ್ಬಾರ್ದಾಗಿತ್ತು. ಮತ್ತೆ ಲತಾ? ಲತಾ ಯಾರಂತ ನನಗ್ ಗೊತ್ತಿಲ್ಲ ವಿಕ್ರಮ್. ದುಡ್ಡು ಸರ್, ಒಂದ್ಸಲ ಅಷ್ಟು ದುಡ್ಡು ನೋಡಿದ್ಮೇಲೆ ಮತ್ತೆ ಮತ್ತೆ ಬೇಕು ಅನ್ನಿಸ್ತು ಸರ್. ಅದಕ್ಕೆ ಲತನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ್ದು.